Hello friends, ellarigu namaskara. Welcome back to Uma Pavagada cooking channel. Ivattina recipe Karnataka prasiddha Bilibelebath powder yav riti madodu anta nodana. Adakku munna channel subscribe agila andre subscribe agi like madi comment madi share madi. Hagidre Bilibelebath powder yav riti madodu anta nodana banni. Bilibelebath powder madodakke ondu 4 tablespoon ashtu dhaniya kaalu tagondini andre kottombri bija 4 tablespoon ashtu uddin kaalu 4 tablespoon ashtu kadle bele, ee mooru onde measurement irbeku, sumaru illi nanu 1/2 kg madodakke tagondirodu, nodi 1/2 kg beku andre ishtu hogbeku, ee mooru onde measurement irbeku, 1 tablespoon ashtu gasgase, mattu bedgi mishke tagondini, ondattu guntur mishke tagondini, idu karakke idu color ge nimma karakke anugunavagi neevu tagoli, 1/2 teaspoon ashtu mentya, 1 chikku pinch ashtu ingu, 10-12 ಲವಂಗ ಮೀಡಿಯಂ ಸೈಜ್ 4 ಚಕ್ಕೆ 1 ಪಲವೆಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಲ್ಲಂಗೆನೆ ಉರ್ಕೊಡೋಣ ಈಗ ಉದ್ದಿನ ಬೇಳೆ ಇದನ್ನ ಚೆನ್ನಾಗಿ ಉರ್ಕೋಬೇಕು ಸಣ್ಣ ಉರಿಯಲೇನೆ ಉರ್ಕೋಬೇಕು ಜಾಸ್ತಿ ಉರಿಯುತ್ತೆ ಸೀದೋಗುತ್ತೆ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿವರೆಗೂ ನಾವು ಉರ್ಕೋಬೇಕು ಒಂದೊಂದೇ ಹಾಕೊಂಡು ನಾವು ಉರ್ಕೋಬೇಕು ನೋಡಿ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ತಣ್ಣಗಾಗಕ್ಕೆ ಬಿಡೋಣ ಮತ್ತೆ ನಾವು ಕಡಲೆಬೇಳೆ ಹಾಕೊಳ್ಳೋಣ ಇದನ್ನ ಅಷ್ಟೇ ಚೆನ್ನಾಗಿ ಕೆಂಪಿಗೆ ಉರ್ಕೋಬೇಕು ನೋಡಿ ಕಡಲೆಬೇಳೆನ ಈಗ ಆಗಿದೆ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಈಗ ಇದನ್ನೇ ಹಾಕೊಳ್ಳೋಣ ಧನಿಯಾ ಮಾತ್ರನ ಕಡಲೆಬೇಳೆ ಉದ್ದಿನ ಬೇಳೆಯಲ್ಲಿ ಹಾಕೊಂಡು ಉರಿಬಾರ್ದು ಯಾಕಂದ್ರೆ ಅದೆರಡೂ ಟೈಮ್ ತಗೊಳುತ್ತೆ ಉರಿಯೋದಕ್ಕೆ ಇದು ಸ್ವಲ್ಪ ಬೇಗ ಆಗುತ್ತೆ ಹಂಗಾಗಿ ನಾವು ಒಂದೊಂದೇ ಒಂದೊಂದ್ಸಲ ಉರ್ಕೋಬೇಕು ಆಗ ಉರ್ಕೊಂಡ್ರೆ ಮಾತ್ರ ಅದರದೇ ಆದಂತಹ ಪರಿಮಳ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದನ್ನ ಅಷ್ಟೇ ಸ್ವಲ್ಪ ಉರ್ಕೋಬೇಕು ನೋಡಿ ಇದಾಗಿದೆ ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಎಲ್ಲ ಒಂದೇದ್ರಲ್ಲಿ ಹಾಕೊಳ್ಳೋಣ ನೋಡಿ ಈಗ ಮೆಂತ್ಯ ಹಾಕೊಳ್ಳೋಣ ಮೆಂತ್ಯ ಜಾಸ್ತಿ ಬೇಡ ಕಹಿ ಬರುತ್ತೆ ಹಂಗಾಗಿ ಸ್ವಲ್ಪ ಹಾಕೊಳ್ಳೋಣ ಶಾಸ್ತ್ರಕ್ಕೆ ಅಂತಾರಲ್ವ ಆ ಥರ ಸ್ವಲ್ಪ ಹಾಕೊಳ್ಳೋಣ ಒಂದು 15-20 ಕಾಳಿದೆ ಇಷ್ಟಾದರೆ ಸಾಕಾಗುತ್ತೆ ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಈಗ ಇದರಲ್ಲೇನೆ ನಾವು ಈ ಜೀರಿಗೆ ಮತ್ತೆ ಗಸಗಸೆ ಹಾಕೊಳ್ಳೋಣ ಯಾಕಂದರೆ ಇದು ಟೈಮ್ ತಗೊಳ್ಳಲ್ಲ ಹಂಗಾಗಿ ಇದೆರಡು ಒಟ್ಟಿಗೆ ಹಾಕೊಳ್ಳೋಣ ಎರಡೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಜೀರಿಗೆ ಮೆಂತ್ಯ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಚಿಟಪಟ ಅಂದ ತಕ್ಷಣ ತಕ್ಕೋಬಿಡೋಣ ನೋಡಿ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ ಹಾಕೊಳ್ಳೋಣ ಇದರಲ್ಲೇನೆ ಈ ಚಕ್ಕೆ ಲವಂಗ ಮತ್ತೆ ಒಂದು ಪಿಂಚ್ನಷ್ಟು ಇಂಗು ಇದೆ ಇಂಗು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಇದರಲ್ಲೇನೆ ಪಲವೆಲೆ ಹಾಕೊಳ್ಳೋಣ ನೋಡಿ ಈ ಥರ ಮುರಿದು ಹಾಕೊಳ್ಳೋಣ ಇದನ್ನ ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇದಾಗಿದೆ ಇದನ್ನ ಇದರಲ್ಲೇ ಹಾಕೊಬಿಡೋಣ ಈಗ ನಮ್ಮ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನೋಡಿ ಮೆಣಸಿನ್ಕಾಯಿ ಹಾಕೊಂಡು ಒಂದು 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಕಲ್ಲರು ಚೇಂಜ್ ಆಗಲ್ಲ ನಾವು ಹಾಗೇನೆ ಹುರ್ಕೊಂಡ್ರೆ ಸ್ವಲ್ಪ ಕಪ್ಪು ಕಪ್ಪಗಾಗುತ್ತೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಕಲ್ಲರು ಕೆಂಪಾಗಿರುತ್ತೆ ಚೆನ್ನಾಗಿರುತ್ತೆ ಇದೊಂದು ಟಿಪ್ನ ಫಾಲೋ ಮಾಡಿ ನೋಡಿ ಈ ಥರ ಹುರ್ಕೋಬೇಕು ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಈ ತಟ್ಟೆಗೆ ಹಾಕೊಳ್ಳೋಣ ಇದೆಲ್ಲ ಫುಲ್ಲು ತಣ್ಣಗಾಗಬೇಕು ಆಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ನೋಡಿ ಹುರ್ಕೊಂಡಿರೋದೆಲ್ಲ ಈಗ ತಣ್ಣಗಾಗಿದೆ ಈಗ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನ ಪೌಡ್ರು ಮಾಡ್ಕೊಂಡ್ಬರ್ಬೇಕು ನೋಡಿ ಈ ಥರ ನುಣ್ಣಗೆ ಪೌಡ್ರು ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದಂತ ಮುಂಚೆನೆ ಈ ವಿಡಿಯೋ ಮಾಡಿರೋದ್ರಿಂದ ಈಗ ಆ ರೆಸಿಪಿ ತೋರಿಸ್ತಾ ಇಲ್ಲ ಆ ರೆಸಿಪಿ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿದ್ರಲ್ವಾ ಬಿಸಿಬೇಳೆಬಾತ್ ಪೌಡ್ರು ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ನೋಡ್ತಾ ಇರಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು